ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಕೆಎಫ್ಐ ಟಾಕ್ಸ್. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಮಾಡ್ಕೊಡಿ. ಇವತ್ತು ನಾನು KGF ಚಾಪ್ಟರ್ 2 ರಿಲೀಸ್ ಆಗತ್ತಾ ಇಲ್ವಾ ಈ ವಿಡಿಯೋದಲ್ಲಿ ನನಗೇನು ಅನ್ಸುತ್ತೆ ಅಂತ ನಾನು ಒಂದು ಅಪ್ಡೇಟ್ ಹೇಳ್ತಾ ಇದ್ದೀನಿ ನಿಮಗೆ. ನನಗೇನು ಅಪ್ಡೇಟ್ ಅಲ್ಲ, ಆಕ್ಚುಲಿ ನನಗೇನು ಅನ್ಸುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇನಿಷಿಯಲಿ ಅಕ್ಟೋಬರ್ 23rd ಪ್ಲಾನ್ ಮಾಡಿದ್ದಾರೆ ಸಿನಿಮಾ ರಿಲೀಸ್ ಆಗತ್ತೆ ಅಂತ. ಬಟ್ ನನಗೆಲ್ಲೋ ಒಂದು ಕಡೆ ಅನಿಸ್ತಾ ಇದೆ ಸಿನಿಮಾ ಈ ವರ್ಷ ರಿಲೀಸ್ ಆಗಲ್ಲ ಅಂತ. ಯಾಕೆ ಅಂದರೆ ಶೂಟಿಂಗ್ ಕಂಪ್ಲೀಟ್ ಮಾಡಲ್ಲ ಅಂತ ಅಲ್ಲ, ಶೂಟಿಂಗ್ ಕಂಪ್ಲೀಟ್ ಮಾಡಿ ಸಿನಿಮಾ ರೆಡಿ ಇದ್ರು ಅಕ್ಟೋಬರ್ 23rd ರಿಲೀಸ್ ಆಗಕ್ಕೆ ಮೇ ಬಿ ಈ ಕೊರೋನಾ ಇಶ್ಯೂ ಇಂದ ಸ್ಟೇಟ್ಸ್ ಕೇರಳ ಇರ್ಬೋದು ಅಥವಾ ತಮಿಳ್ನಾಡು ಇರ್ಬೋದು ನಾರ್ತ್ ಇಂಡಿಯಾ ಇರ್ಬೋದು ಒಳ್ಳೆ ಪೊಸಿಷನ್ ಅಲ್ಲಿ ಇರಲ್ಲ ರಿಸೀವ್ ಮಾಡ್ಕೊಳಕ್ಕೆ ಸಿನಿಮಾನ. ಯಾಕೆಂದ್ರೆ ಕೊರೋನಾ ವೈರಸ್ ಎಫೆಕ್ಟ್ ಅಲ್ಲಿವರೆಗೂ ಹೋಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಇವು ಟ್ರೆಂಡ್ ನೋಡ್ತಾ ಇದ್ರೆ ಇವಾಗ ನಂಬರ್ ಆಫ್ ಇಶ್ಯೂಸ್ ನಮ್ಮ ಇಂಡಿಯಾದಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಅಂಡ್ ಕೇರಳದಲ್ಲಿ ಆಗ್ಲೇ 6 months ಲಾಕ್ಡೌನ್ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ತಮಿಳ್ನಾಡಲ್ಲಿ ಕೂಡ ಆಲ್ಮೋಸ್ಟ್ ಅದೇ ತರ ಇರುತ್ತೆ, ಯಾಕಂದ್ರೆ ನಂಬರ್ ಆಫ್ ಕೇಸಸ್ ತುಂಬಾ ಜಾಸ್ತಿ ಆಗ್ತಾ ಇದೆ ಅಲ್ಲಿ ಕೂಡ. ಸೊ ಇದೆಲ್ಲ ಇರಬೇಕಾದ್ರೆ ಜನ ಸಿನಿಮಾ ರಿಲೀಸ್ ಆದ್ರೂ ಥಿಯೇಟರ್ಗೆ ಹೋಗಿ ನೋಡೋ ಅಂತ ಒಂದು ಸಿಚುಯೇಷನ್ ಸ್ವಲ್ಪ ಕಮ್ಮಿನೇ ಅನ್ಸುತ್ತೆ. ಎಲ್ಲ ಕಡೆ ಸೇಮ್ ಕೈಂಡ್ ಆಫ್ ರೆಸ್ಪಾನ್ಸ್ ಸಿಗಲ್ಲ. ಮೇ ಬಿ ಕರ್ನಾಟಕ ಮತ್ತೆ ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಅಲ್ಲಿ ಚೆನ್ನಾಗಿ ಹೋಗ್ಬೋದು, ಬಟ್ ಕೇರಳ ಮತ್ತೆ ತಮಿಳ್ನಾಡು ವೇರ್ ದ ನಂಬರ್ ಆಫ್ ಇಶ್ಯೂಸ್ ಆರ್ ಮಚ್ ಹೈಯರ್, ಅದಿನ್ನ ರಿಕವರಿ ಮೋಡ್ ಅಲ್ಲಿ ಇರುತ್ತೆ, ಆ ಸ್ಟೇಟ್ಸ್ ನ ರಿಕವರಿ ಮೋಡ್ ಅಲ್ಲಿ ಇರುತ್ತೆ. ಸೊ ಅಕ್ಟೋಬರ್ ಟೈಮಲ್ಲಿ ರಿಲೀಸ್ ಆದ್ರೆ ಮೇ ಬಿ ಕಲೆಕ್ಷನ್ಸ್ ವೈಸ್ ಅಥವಾ ಒಂದು ರೆಸ್ಪಾನ್ಸ್ ವೈಸ್ ಅಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ಸ್ ನ ನಾವು ನೋಡ್ಬೋದು. ಇದು ಒಂದು ವಿಷಯ ಆದ್ರೆ ಶೂಟಿಂಗ್ ಇನ್ನ ಮಾಡ್ತಾ ಇದಾರೆ KGF ಟೀಮ್ ಅವರು, ಡೆಫಿನೆಟ್ಲಿ ಶೂಟಿಂಗ್ ಕೂಡ ಸ್ಟಾಪ್ ಆಗಿದೆ. ಸೊ ಅದನ್ನ ತಿರುಗಾ ರೀಶೂಟ್ ಮಾಡಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ಟೈಮ್ ತಗೊಳತ್ತೆ. ಅಂಡ್ KGF ದೊಡ್ಡ ಸಿನಿಮಾ ಆಗಿರೋದ್ರಿಂದ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಎಸ್, ಅಕ್ಟೋಬರ್ 23rd ಅನೌನ್ಸ್ ಮಾಡಿದ್ದಾರೆ, ಬಟ್ ನನಗೆ ಅನಿಸ್ತಾರೋ ಪ್ರಕಾರ ಈ ವರ್ಷ ಸಿನಿಮಾ ರಿಲೀಸ್ ಆಗಲ್ಲ. ಸೊ ನೆಕ್ಸ್ಟ್ ಇಯರ್ ಹೋಗುತ್ತೆ, ಮೋಸ್ಟ್ಲಿ ಸಮ್ಮರ್ ಹಾಲಿಡೇಸ್ ಪ್ಲಾನ್ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಇಟ್ಸ್ ಟೂ ಅರ್ಲಿ, ಬಟ್ ಲುಕಿಂಗ್ ಅಟ್ ದಿ ಸಿಚುವೇಶನ್ ಯಾವ ತರ ಆಗ್ಬೋದು ಇನ್ನೊಂದು ಕೆಲವೇ ದಿನಗಳಲ್ಲಿ ಅಂತ ನಾನೊಂದು ಅಂದಾಜ್ ಮೇಲೆ ಹೇಳ್ತಾ ಇದ್ದೀನಿ. ಸೊ ಬೇಜಾರು ಪಡೋದು ಬೇಕಾಗಿಲ್ಲ, KGF 2 ಬರಲಿ, ಆರಾಮಾಗಿ ನಿಧಾನಕ್ಕೆ ಬರಲಿ. ಬಟ್ ಒಂದು ಖುಷಿ ಪಡೋ ವಿಚಾರ ಏನಪ್ಪಾ ಅಂದ್ರೆ KGF ಚಾಪ್ಟರ್ 1 ಇನ್ನಷ್ಟು ಸಾಕಷ್ಟು ಜನಕ್ಕೆ ರೀಚ್ ಆಗ್ತಾ ಇದೆ ಸಿನಿಮಾ. ಯಾರ್ಯಾರು ನೋಡಿರ್ಲಿಲ್ವೋ ಇವಾಗ ಕ್ವಾರಂಟೈನ್ ಟೈಮಲ್ಲಿ ಮನೇಲಿ ಕುತ್ಕೊಂಡು ಫ್ಯಾಮಿಲಿ ಸಮೇತ ನೋಡೋ ಅಂತ ಒಂದು ಸಿಚುವೇಶನ್ ಬಂದಿದೆ. ಅಂಡ್ ಅವ್ರ ಫಸ್ಟ್ ಚಾಯ್ಸ್ KGF ಆಗಿದೆ. ನೋಡಿದವರೆಲ್ಲ ಟ್ವೀಟ್ ಮಾಡ್ತಾ ಇರ್ತಾರೆ, ಇಲ್ಲ ಎಲ್ಲಾದ್ರೂ ಒಂದ್ ಕಡೆ ಈಗ ನೋಡಿದೆ ನಾನು ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾರೆ. ಥಿಯೇಟರ್ ನಾನು ಯಾರು ನೋಡ್ಲಿಲ್ಲ ಅಂತ ಬೇಜಾರು ಪಟ್ಕೊಳ್ಳೋರು ಸಾಕಷ್ಟು ಜನ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಇನ್ ಫೇವರ್ ಆಫ್ KGF ಪಾರ್ಟ್ 2 ವರ್ಕ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ರೀಸೆಂಟ್ಲಿ ಒಬ್ಬ ಕ್ರಿಕೆಟರ್ ಶುಭ್ಮನ್ ಗಿಲ್, ನಿಮಗೆ ಗೊತ್ತಿರ್ಬೋದು, ಅವರು ಕೂಡ ಅವ್ರ ಇನ್ಸ್ಟಾ ಚಾಟ್ ಅಲ್ಲಿ KGF ಇಸ್ ಹಿಸ್ ಕರೆಂಟ್ ಮೋಸ್ಟ್ ಫೇವರೇಟ್ ಮೂವಿ ಅಂತ ಕೂಡ ಕಮೆಂಟ್ ಮಾಡಿದ್ದಾರೆ. ಸೊ ಪಾಪ್ಯುಲಾರಿಟಿ ಇಸ್ ಗ್ರೋಯಿಂಗ್ ಲೈಕ್ ಎನಿಥಿಂಗ್. ಚಾಪ್ಟರ್ 2 ಒಳ್ಳೆ ಟೈಮಲ್ಲಿ ರಿಲೀಸ್ ಆದ್ರೆ ವಿತೌಟ್ ಎನಿ ಯುನೋ ಇಶ್ಯೂಸ್, ಈ ಕೊರೋನಾ ಇಂದ ಕಂಪ್ಲೀಟ್ಲಿ ನಾವು ಆಚೆ ಬಂದಿರೋ ಟೈಮಲ್ಲಿ ಸಿನಿಮಾ ರಿಲೀಸ್ ಆದ್ರೆ ಇನ್ನ ರೆಸ್ಪಾನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿ ಸಿಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ದಿಸ್ ಇಸ್ ಮೈ ವ್ಯೂ. ನಿಮ್ ತಲೆಯಲ್ಲಿ ಏನ್ ನೋಡ್ತಾ ಇದೆ, ಸಾಕಷ್ಟು ಜನ KGF ಫ್ಯಾನ್ಸ್ ಇದ್ದೀರಾ, ನಿಮ್ ತಲೆಯಲ್ಲಿ ಏನ್ ನೋಡ್ತಾ ಇದೆ, ಏನಿರ್ಬೋದು ಅಂತ ನೀವು ಕೂಡ ಕಮೆಂಟ್ ಮಾಡಿ. ಓಕೆ, ತಿರ್ಗಾ ಸಿಗೋಣ, ಬಾಯ್.